ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಹನ್ನೆರಡು ಮಂದಿ ಅಪೋಸ್ತಲರು ರಿಪ್ರಿಂಟ್ ಪುಟ ಒನ್ ಫೈವ್ ಒನ್ ಪುಟದ ಸಂಖ್ಯೆ ಮೂವತ್ತೆರಡು ಮೂವತ್ತ ಮೂರು ಬೆಯೋರಾದವರು ಥೆಸಲೋನಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯವನ್ನು ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಎಂದು ನಾವು ಓದುತ್ತೇವೆ ಮತ್ತು ತಾವು ಸಾರುವ ಸುವಾರ್ತೆಯು ಪೂರ್ವಕಾಲದಲ್ಲಿನ ಪ್ರವಾದಿಗಳು ಗೂಢವಾಗಿ ವ್ಯಕ್ತಪಡಿಸಿದಂತೆ ಎಂಬುವುದನ್ನು ತೋರಿಸಿಕೊಡುವುದು ಅವರ ಸತತ ಪ್ರಯತ್ನವಾಗಿತ್ತು ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮವು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುವುದನ್ನು ಅವರು ಪರಿಶೋಧನೆ ಮಾಡಿದರು ಈ ಸಂಗತಿಗಳನ್ನು ಮುಂತಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಕ್ರಿಸ್ತನ ದೇಹವಾಗಿರುವವರು ಸೇವೆ ಮಾಡುವವರಾಗಿರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯಿತು ಅವರು ಮುಂದಾಗಿ ತಿಳಿಸಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತಿಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ ಈ ಸುವಾರ್ತೆಯು ಕರ್ತನು ಸ್ವತಃ ತಾನೇ ಪ್ರಕಾಶಕ್ಕೆ ತಂದ ಜೀವ ಮತ್ತು ನಿರ್ಲಯತ್ವಗಳ ವಿಷಯವಾಗಿಯೇ ಇತ್ತು ಪವಿತ್ರಾತ್ಮನ ನಡೆಸುವಿಕೆ ಹಾಗೂ ಮಾರ್ಗದರ್ಶನದ ಮೂಲಕವಾಗಿ ಅಪೋಸ್ತಲರಿಂದ ಇದನ್ನು ಹೆಚ್ಚು ವಿಸ್ತಾರ ಮಾಡಲ್ಪಟ್ಟು ಇದರ ಎಲ್ಲ ಪ್ರತಿಯೊಂದು ವಿವರಗಳನ್ನು ಸಭೆಯು ಕಂಡುಕೊಳ್ಳುವಂತೆ ಮಾಡಲಾಗಿತ್ತು ಇದು ವಿಶೇಷ ಪ್ರಕಟಣೆಯ ಮೂಲಕವೋ ಅಥವಾ ಇತರ ಹೆಚ್ಚು ಸಹಜವಾದ ವಿಧಾನದಿಂದಲೋ ಈ ಎರಡು ವಿಧಾನಗಳ ಮೂಲಕವಾಗಿಯೂ ಕರ್ತನು ಅಪೋಸ್ತಲರಿಗೆ ಮತ್ತು ಇವರ ಮೂಲಕ ಪೂರ್ಣವಾದ ಸಭೆಗೆ ಮಾಡಿದ ವಾಗ್ದಾನವು ಹೀಗೆ ನೆರವೇರಿಸಲ್ಪಟ್ಟಿತು ಅದೇನೆಂದರೆ ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಮೊದಲನೆಯದಾಗಿ ಅಪೋಸ್ತಲರನ್ನು ಮತ್ತು ಅವರ ಮೂಲಕವಾಗಿ ಇಡೀ ಸಭೆಯನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಅಂದರೆ ಅವನು ನಿಮಗೋಸ್ಕರವಾಗಿರುವ ತನ್ನ ದೂತನಾಗಿ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವೆನು ತಂದೆಗೆ ಇರುವುದ ಇರುವುದೆಲ್ಲ ನನ್ನದು ಆತನ ಸಂಕಲ್ಪ ನನ್ನ ಸಂಕಲ್ಪವು ಆತನ ಮಾರ್ಗವೇ ನನ್ನ ಮಾರ್ಗವು ಆಗಿರಲಾಗಿ ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನ ಅಭಿಪ್ರಾಯವಿರುವುದಿಲ್ಲ ಆದುದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವೆನೆಂದು ಹೇಳಿದೆನು ಆದುದರಿಂದ ಅಪೋಸ್ತರರ ಸಾಕ್ಷಿಗಳು ಮೋಶೆಯ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ಸಾಕ್ಷಿಗಳಿಗೆ ಒಪ್ಪುವುದೇ ಎಂದು ಶಾಸ್ತ್ರ ವಚನಗಳನ್ನು ಹುಡುಕಿ ನೋಡುವುದು ಮತ್ತು ಅವುಗಳನ್ನು ಕರ್ತನ ಉಪದೇಶಗಳಿಗೆ ಸಹ ಹೋಲಿಸಿ ನೋಡುವುದು ಬೆರೆಯೋದವರೆಗೆ ಸೂಕ್ತವಾಗಿತ್ತು ನಮ್ಮ ಕರ್ತನು ಸಹ ತನ್ನ ಸಾಕ್ಷಿಯನ್ನು ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳಿಗೆ ಹೀಗೆ ಹೋಲಿಸಿ ನೋಡಿ ಪ್ರಮಾಣೀಕರಿಸಲು ಕರೆ ನೀಡಿ ಹೀಗೆ ಹೇಳಿದ್ದನು ಶಾಸ್ತ್ರದಿಂದ ನಿತ್ಯ ಜೀವ ದೊರೆಯುವುದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಇಡೀ ದೇವರ ಸಾಕ್ಷಿ ಪ್ರಮಾಣಗಳು ಅವು ಧರ್ಮಶಾಸ್ತ್ರದಿಂದಾಗಲಿ ಪ್ರವಾದಿಗಳಿಂದಾಗಲಿ ಕರ್ತನಿಂದಾಗಲಿ ಇಲ್ಲವೇ ಅಪೋಸ್ತರರಿಂದಾಗಲಿ ತಿಳಿಸಲ್ಪಟ್ಟದ್ದಾಗಿದ್ದರೂ ಅವು ಪರಸ್ಪರ ಹೊಂದಾಣಿಕೆಯಾಗಿರಬೇಕು ಇವುಗಳು ಪೂರ್ಣ ಹೊಂದಾಣಿಕೆಯಲ್ಲಿರುವುದೇ ಅವು ದೈವ ಪ್ರೇರಿತವೆಂಬುವುದಕ್ಕೆ ಪ್ರಮಾಣವಾಗಿದೆ ಮತ್ತು ಇವು ಪರಸ್ಪರ ಹೊಂದಾಣಿಕೆಯಾಗಿರುವುದನ್ನು ನಾವು ಕಂಡುಕೊಂಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೀಗೆ ಹಳೆ ಒಡಂಬಡಿಕೆಯ ಮತ್ತು ಹೊಸ ಒಡಂಬಡಿಕೆಯ ಎಲ್ಲ ವಚನಗಳು ನಮ್ಮ ಕರ್ತನು ತಾನೇ ಹೆಸರಿಸುವಂತೆ ದೇವರ ವೀಣೆಯಾಗಿ ರೂಪುಗೊಂಡಿರುವುದು ಹಾಗೂ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ಹಲವಾರು ಸಾಕ್ಷಿ ಪ್ರಮಾಣಗಳು ಆ ವೀಣೆಯ ಹಲವಾರು ತಂತಿಗಳಾಗಿ ನಮ್ಮ ಹೃದಯಗಳಲ್ಲಿರುವ ಪವಿತ್ರಾತ್ಮನ ಮೂಲಕವಾಗಿ ಶ್ರುತಿ ಮಾಡಲ್ಪಟ್ಟು ದೇವರ ಸತ್ಯಾರ್ಥಗಳನ್ನು ಶ್ರದ್ಧೆಯಿಂದ ಅನ್ವೇಷಿಸುವವರಾದ ನಮ್ಮ ಕೈ ಬೆರಳುಗಳಿಂದ ಮೀಟಿದಾಗ ಈ ಮರ್ತ್ಯ ಕಿವಿಗಳಿಗೆ ಎಂದೂ ಬೀಳದಂಥ ಬಹು ಆಹ್ಲಾದಕರ ದಾಟಿಯ ಮಧುರವಾದ ಸಂಗೀತವಾಗುತ್ತದೆ ಮೋಶೆಯ ಹಾಗೂ ಯಜ್ಞದ ಕುರಿಯ ಹಾಡಿನ ಅತಿ ಇಂಪಾದ ಸಂಗೀತ ಮಾಧುರ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಅದನ್ನು ನಾವು ಆತನ ಪರಿಶುದ್ಧ ಅಪೋಸ್ತಲರ ಮತ್ತು ಪ್ರವಾದಿಗಳ ಸಾಕ್ಷಿ ವಚನಗಳ ಮೂಲಕವಾಗಿ ಕಲಿತುಕೊಂಡಿದ್ದೇವೆ ಇವರಲ್ಲಿ ಕರ್ತನಾದ ಏಸುವೆ ಮುಖ್ಯನಾದವನು ಆದರೆ ಕರ್ತನ ಮತ್ತು ಅಪೋಸ್ತಲರ ಸಾಕ್ಷಿಗಳು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳಿಗೆ ಹೊಂದಾಣಿಕೆಯಾಗಿರಬೇಕಿದ್ದರೂ ಅವುಗಳು ಹಳೆಯ ಸಂಗತಿಗಳ ಸಹಿತವಾಗಿ ಹೊಸ ಸಂಗತಿಗಳಿಗೆ ಸಾಕ್ಷಿ ನೀಡುವುದನ್ನು ನಾವು ನಿರೀಕ್ಷಿಸಬೇಕು ಏಕೆಂದರೆ ಇದನ್ನು ಹೀಗೆ ನಿರೀಕ್ಷಿಸಲು ಪ್ರವಾದಿಗಳು ನಮ್ಮನ್ನು ನಡೆಸಿದ್ದಾರೆ ಮತ್ತು ಹೀಗೆ ಅವರು ಇದುವರೆಗೆ ಗುಪ್ತವಾಗಿದ್ದ ಇಂದಿನ ಪ್ರವಾದನೆಗಳ ಸತ್ಯಾರ್ಥಗಳನ್ನು ವಿವರಿಸಿರುವುದು ಮಾತ್ರವಲ್ಲದೆ ಹೊಸ ಸತ್ಯಾರ್ಥಗಳನ್ನು ಪ್ರಕಟ ಮಾಡಿರುವುದನ್ನು ಕಂಡು ಕೊಂಡಿರುತ್ತೇವೆ